ಓಕೆ ಅಣ್ಣನ ಹೆಸರು ಸದಾಶಿವ ಜಗಳೂರು ಅಂತ ಹೇಳಿ ಅಣ್ಣಮೂರು ಕಂಡರೆಡ್ಡಿ ಗ್ರಾಮ ಬಟ್ ಯಾರೆಲ್ಲ ಎಷ್ಟು ಜನ ಹೊಸವಾಗಿ ಬಂದಿದ್ದೀರಾ ಆಲ್ಮೋಸ್ಟ್ ಎಲ್ಲ ಹೊಸವಾಗಿದ್ದಾರೆ ಇದ್ರ ಬಟ್ ಇಲ್ಲಿ ಎಷ್ಟು ಜನ ಪರಿವರ್ತನೆ ಡೆಮೋ ಕೊಟ್ರು ಎಷ್ಟು ಜನಕ್ಕೆ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ ಬಟ್ ಏನು ಬಿಸ್ನೆಸ್ ಕ್ಲಾರಿಟಿ ಎಷ್ಟು ಜನ ಒಂದಿಷ್ಟು ಜನ ಹೊರಗಡೆ ನಿಂತು ಪಾಂಪ್ಲೆಟ್ಸ್ ಕೊಟ್ಟು ನಿಮ್ಮ ಎಲ್ಲರೂ ಕೂಡ ಅವರು ಒತ್ತಾಯಕ್ಕೆ ತಂದು ಕುಣಿಸಿದ್ದಾರೆ ನಾನು ಒಂದಿಷ್ಟು ಜನ ಒತ್ತಾಯಕ್ಕೆ ಕರ್ಕೊಂಡು ಬಂದಿದ್ದೆ ಬಟ್ ಏನಂದ್ರೆ ಎಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದೆ ಏನೋ ಮೋದಿ ಕೇರೋ ಏನು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಒಂದು ಕ್ಲಾರಿಟಿ ಹಾಕ್ತೀನಿ ಇಲ್ಲಿ ಯಾರೆಲ್ಲ ಬಂದಿದ್ದಿರಲ್ಲ ನಿಮಗೆ ಅರ್ಥ ಆದ್ರೂ ಕುಣ್ರಿ ಅರ್ಥ ಆಗಬೇಕು ಇದನ್ನ ತಿಳ್ಕೊರಿ ಯಾಕಂದ್ರೆ ನಿಮ್ಮ ಯಾರು ಕರ್ಕೊಂಡು ಬಂದಾರಲ್ಲ ಅವ್ರು ಕರೆಕ್ಟ್ ಆಗಿ ಇದ್ರ ಬಗ್ಗೆ ಏನು ಅಂತ ಕ್ಲಾರಿಟಿ ಕೇಳ್ಕೊಳ್ಳಿ ಬಟ್ ಒಂದು ಮಾತು ಹೇಳ್ತೀನಿ ಜಸ್ಟ್ ಕಾಲೇಜ್ಗೆ ಹೋಗುತ್ತ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ ಯಾಕಂದ್ರೆ ಬೆಳಗಾವಿ ವಿಜಯ ಅರ್ಥ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಜಸ್ಟ್ ಅವಕಾಶ ಕೊಟ್ಟವರು ಸಿದ್ದಾರ್ಥ ಮಣ್ಣಾಪುರ ಅಂತ ಬಹಳ ತುಂಬಾ ಅಂತ ವ್ಯಕ್ತಿ ಇದ್ರ ಅವಕಾಶ ಸಿಕ್ತು ನಾನು ಏನಂದ್ರೆ ಕಾಲೇಜ್ ಹೋಗುತ್ತ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಏನು ಮಾಡ್ತಾ ಇದ್ದೆ ಬಟ್ ಈ ಅವಕಾಶ ತಗೊಂಡು ಬರೆ 8 ರಿಂದ ಒಂದು ವರ್ಷ ಆಗಬತ್ತು 8 ರಿಂದ 9 ತಿಂಗಳಲ್ಲಿ ಪರ್ ಮಂತ್ 18 ರಿಂದ 14000 ರೂಪಾಯಿ ಇನ್ಕಮ್ ಅರ್ನ್ ಮಾಡ್ತಾ ಇದೀನಿ ಯಾಕಂದ್ರೆ ಫ್ರೆಂಡ್ಸ್ ಈ ಬಿಸಿನೆಸ್ ಏನಂತ ಒಂದು ಮಾತು ಹೇಳ್ತೀನಿ ಇದು ಯಾವುದೇ ರೀತಿ ಪ್ರಾಡಕ್ಟ್ ತೋರಿಸಿದ್ರು ಡೆಮೋ ಮಾಡಿದ್ರು ಯಾವುದೇ ರೀತಿ ಅಡ್ಡ ಸೇಲ್ಸ್ಮನ್ ಬಿಸಿನೆಸ್ ಅಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಟ್ ಏನಂದ್ರೆ ಎಷ್ಟು ಜನ ನೀವು ರೈತರು ಅಂದ್ರೆ ಆಲ್ಮೋಸ್ಟ್ ನಾನು ಕೂಡ ರೈತರ ಮಗನೇ ನಮ್ಮ ಹೊಲದಲ್ಲಿ 2 ರೂಪಾಯಿ ಜಸ್ಟ್ ಕೋತಂಬರಿ ಸೂಡ ಬೆಳೆದಂತ ಕೋತಂಬರಿ ಸೂಡ ಏಜೆಂಟ್ ಬಂದು ತಗೊಂಡು ಹೋಗ್ತಾರೆ ಬಾಳ ಮಾರ್ಕೆಟ್ ಅಲ್ಲಿ ನಮಗೆ 10 ರೂಪಾಯಿ ಸೂಡ ಕೊಟ್ಟು ಕಳಿಸ್ತಾರೆ ತಂದ್ರಲ್ಲ ಓಕೆ ಅದು ಏನು ಮಧ್ಯವರ್ತಿಗಳು ಒಬ್ಬರು ಹೊಳೆ 10 ರೂಪಾಯಿ ಸೂಡ ಕೊಟ್ಟು ಕಳಿಸ್ತಾರೆ ಒಂದು ದಿನದಲ್ಲಿ ಅವರು ಸಾಕಾರ ಆಗ್ತಿದ್ದಾರೆ ಬಟ್ ನಮ್ಮಲ್ಲಿ ನೇರ ಮಾರುಕಟ್ಟೆ ಯಾವ ರೀತಿ ಮಧ್ಯವರ್ತಿಗಳ ಜಸ್ಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ಬಿಸಿನೆಸ್ ಸ್ಟಾರ್ಟ್ ಆಗುತ್ತೆ ಈ ಜಸ್ಟ್ ಇದನ್ನ ಯೂಸ್ ಮಾಡ್ತಾ ನಾವು ಜಸ್ಟ್ ಕೆಳಗಡೆ 4 ಮಂದಿಗೆ ಟೀಮ್ ಬಿಲ್ಡ್ ಮಾಡಿ ಜಸ್ಟ್ 4 ಮಂದಿಗೆ ಪರಿಚಯ ಮಾಡಿಸಿದ್ರೆ ಈ ತಿಂಗಳ ಇನ್ಕಮ್ ಬರ್ತಾ ಇದೆ ಯಾಕಂದ್ರೆ ನಾನು ಹೆಚ್ಚು ಏನು ಮಾತಾಡಲ್ಲ ಯಾಕಂದ್ರೆ ಪ್ರತಿಯೊಂದು ಗೈಡ್ಲೈನ್ಸ್ ಕೊಡಕ್ಕೆ ನಮ್ಮ ಎಂಎ ಲೀಡರ್ ಕೂಡ ಬಂದಿದ್ದಾರೆ ಅವರು ಮಾತ್ರ ಸ್ವಲ್ಪ ಪ್ರತಿಯೊಬ್ಬರು ಕೂತು ಕೇಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ವೀರಾನಂದ ಹಿರೇವಳ್ಳಿ ಅಂತ ಹೇಳಿ ಮುದೋಳ ಹತ್ರ ಮೆಟಗುಡ್ನನ್ನವರು ಆಲ್ರೆಡಿ 10 ವರ್ಷ ಟ್ರ್ಯಾಕ್ಟರ್ ಹೊಡೆದಂತ ವ್ಯಕ್ತಿ 10 ವರ್ಷ ಟ್ರ್ಯಾಕ್ಟರ್ ಹೊಡೆದ್ರೂ ಕೂಡ ಜೀವನ ಏನು ಚೇಂಜ್ ಆಗಲಿಲ್ಲ ಯಾಕಂತಂದ್ರೆ ಊರೊಳಗೆ ಟ್ರ್ಯಾಕ್ಟರ್ ಅನ್ನುವಂತ ಜಾಸ್ತಿ ಆದಾಗ ನನಗೆ ಏನಾದರೂ ಮಾಡಬೇಕು ಅನ್ನುವಂತದ್ದು ನೋಡ್ತಿದ್ದೆ ಅವಾಗ ನನಗೆ ಒಂದು ಅದ್ಭುತವಾದಂತ ಅವಕಾಶ ಅಂತಾನೆ ಹೇಳಬಹುದು ಯಾಕಂತಂದ್ರೆ ನಮ್ಮ ಫ್ರೆಂಡ್ ಹೇಳಿದಾಗ ನಾನು ಏನು ಮಾಡಿದೆ ಏನೋ ಹೇಳ್ತಾರೆ ಬಿಡು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಒಂದು 3 ತಿಂಗಳ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದ್ರು ಈ ಒಂದು ಅದ್ಭುತವಾದಂತ ಅವಕಾಶ ಇವಾಗ ಏನು ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಡೆಮೋ ಇನ್ ತೋರಿಸಿನಿ ಈ ಒಂದು ಪ್ರಾಡಕ್ಟ್ ನಿಮಗೆ ಇವಾಗ ಬೆಳಗ್ಗೆ ಬೆಳಗ್ಗೆ ಸಿಗಾಗತ್ತೆ ನನಗೆ ರಾತ್ರಿ 11 ಗಂಟೆಗೆ ಈ ಒಂದು ಪ್ರಾಡಕ್ಟ್ ಡೆಮೋನ ತೋರಿಸಿದ್ರು ಈ ಒಂದು ಪ್ರಾಡಕ್ಟ್ ಡೆಮೋ ನಾನು ಎದಕ್ಕೆ ನೋಡ್ಕೊಂಡು ಬನ್ನಿ ಅಂತಂದ್ರೆ ಇದರಿಂದ ನಾನು ಕೂಡ ಒಂದು ಒಳ್ಳೆ ಬೆಳೆನ ಬೆಳಿಬಹುದು 4 ಮಂದಿಗೆ ಒಳ್ಳೆ ಅವಕಾಶವನ್ನು ಕೊಡಬಹುದು ಅಂತ ಹೇಳಿ ಈ ಅವಕಾಶದೊಳಗಡೆ ಬಂದು ಇವಾಗ ನಾನು ತಗೋತಿರ್ತಕ್ಕಂತ ಇನ್ಕಮ್ ತಿಂಗಳಿಗೆ 80,000 ಅಷ್ಟೇ ಅಲ್ಲ ಇವಾಗ ಹೊರಗಡೆ ನೀವು ನೋಡ್ತಾ ಇರಬಹುದು 12,65,000 ರೂಪಾಯಿ ಕಾರಣ ಫ್ರೀ ಆಗಿ ತಗೊಂಡಿನಿ ಇದು ಹೊರಗಡೆ ಜಗತ್ತೊಳಗಡೆ ಎಷ್ಟೋ ಮಂದಿ ಕೂಡ ತಗೋಕ ಆಗಂಗಿಲ್ಲ ಆದ್ರೆ ಯಾರಿಗೂ ಕೂಡ ಕೊಡಸಕ್ಕೂ ಆಗಂಗಿಲ್ಲ ಬಟ್ ಈ ಒಂದು ಅವಕಾಶದೊಳಗಡೆ ನಾವು ಕೂಡ ಲಕ್ಷಾಧೀಶರ ಆಗಬಹುದು ನಮ್ಮನ್ನ ನಂಬಿ ಬಂದಂತ ಎಷ್ಟೋ ಮಂದಿ ಕೂಡ ಲಕ್ಷಾಧೀಶರ ಕ್ರಿಯೇಟ್ ಮಾಡಬಹುದು ಹೊರಗಡೆ ನಾವು ನೋಡ್ತಾ ಇರಬಹುದು ಎಷ್ಟೋ ಮಂದಿ ನಾವು ಎಜುಕೇಶನ್ ಮುಗಿಸಿ ಹೊರಗಡೆ ಬರಕತ್ತೀವಿ ಎಜುಕೇಶನ್ ಮುಗಿಸಿದ್ರೂ ಕೂಡ ಒಂದು ಜಾಬ್ ಅನ್ನಂತ ಸಿಗಕತ್ತಿಲ್ಲ ಅದರೊಳಗೆ ಜಾಬ್ ಸಿಕ್ಕರೂ ಕೂಡ 15 ರಿಂದ 20,000 ರೂಪಾಯಿ ಸಿಗಕತ್ತೆ 15-20,000 ರೂಪಾಯಿದೊಳಗೆ ಮನಿ ನಡೆಸೋದು ಕೂಡ ಕಷ್ಟ ಐತೆ ಬಟ್ ಈ ಒಂದು ಅದ್ಭುತವಾದಂತ ಅವಕಾಶದೊಳಗಡೆ ನೀವು ಯಾವ ಕೆಲಸ ಮಾಡತ್ರಿ ಅದನ್ನ ಬಿಟ್ಟು ಬರ್ರಿ ಅಂತ ಹೇಳಕತ್ತಿಲ್ಲ ಅದರ ಜೊತೆಗೆ ಈ ಒಂದು ಅದ್ಭುತವಾದಂತ ಅವಕಾಶ ನೀವು ತಗೊಂಡ ನೀವು ಕೂಡ ಲಕ್ಷಾಧೀಶರಾಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ನೀವು ಎಷ್ಟೋ ಜನ ನೋಡ್ತಾ ಇರಬಹುದು ರೈತರು ಇರಬಹುದು ಎಜುಕೇಶನ್ ಕಲ್ತವರು ಇರಬಹುದು ಎಷ್ಟೋ ಮಂದಿ ಕೂಡ ಪಾರ್ಟ್ ಟೈಮ್ ಅಲ್ಲಿ ಕೂಡ ಲಕ್ಷಾಧೀಶರಾಗ್ಯಾರ ಈ ಒಂದು ಅದ್ಭುತವಾದಂತ ಅವಕಾಶದೊಳಗಡೆ ಎಲ್ಲರನ್ನೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೋತೀನಿ ಒಂದು ಅವಕಾಶ ಕೊಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್